ಕೆಲವು ದಿವಸಗಳು ಕಳೆದ ಬಳಿಕ ತನ್ನ ಆಶ್ರಮದಲ್ಲಿ ತಾನು ನಡೆಸುತ್ತಿರುವಂತಹ ಯಜ್ಞದ ಸಂರಕ್ಷಣೆಗೆ ಶ್ರೀರಾಮನನ್ನೇ ಕರೆದುಕೊಂಡು ಹೋಗಬೇಕು ಎಂಬಂತಹ ಇಚ್ಛೆಯಿಂದ ಮಹಾಮುನಿಗಳಾದಂತಹ ವಿಶ್ವಾಮಿತ್ರರು ದಶರಥನಲ್ಲಿಗೆ ಆಗಮಿಸಿದ್ದಾರೆ ಮತ್ತು ತಾನು ಬಂದ ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ದಶರಥ ಪುತ್ರ ವ್ಯಾಮೋಹದಿಂದಾಗಿ ರಾಮನನ್ನು ಕಳುಹಿಸಲು ಪ್ರಥಮವಾಗಿ ನಿರಾಕರಿಸುತ್ತಾನೆ. ಆದರೆ ವಿಶ್ವಾಮಿತ್ರರು ಖಡಾಖಂಡಿತವಾಗಿ ಹೀಗೆ ಹೇಳ್ತಾ ಇದ್ದಾರೆ: ಕಳುಹುವಡೆ ನೃಪ ಕೇಳು, ರಾಮನ ಕಳುಹು ಕಳುಹದೊಡೆ ಎಮ್ಮನು ಈ ಕ್ಷಣ ಕಳುಹು, ಕಾವವರುಂಟು ಯಜ್ಞವನು ಇಳೆಯೋಳ್ಳರಸುಗಳು, ಹೊಳೆದು ನುಡಿದವರಸಲ್ಲವೆಂದು ಒಳಗ ನರಿಯದೆ ಬಂದೆನೆ. ಐಸೆ ಇದ ಕಳುಹಲೇತಕೆ ತೂಗದಿರ್ದಡೆ ತೋಟಿಯೇಕೆಂದ. ಹೀಗೆ ಪ್ರವರ್ಧಮಾನರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅತ್ತ ಯಜ್ಞವನ್ನು ಮಾಡ್ತಾ ಇರತಕ್ಕಂತಹ ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗೋಸ್ಕರವಾಗಿ ರಾಮನನ್ನು ಕಾಣಲಿಕ್ಕಾಗಿ ಅಯೋಧ್ಯೆಗೆ ಬಂದರು. ದಶರಥ ಮಹಾರಾಜನಲ್ಲಿ ಬಂದು ಹೇಳ್ತಾರೆ, ನನ್ನ ಯಜ್ಞ ಸಂರಕ್ಷಣೆ ಆಗಬೇಕಿದೆ, ಯಜ್ಞಕ್ಕೆ ಹಲವು ರಾಕ್ಷಸರ ಕಂಟಕ ಉಂಟಾಗ್ತಾ ಇದೆ, ಆದ್ದರಿಂದ ಆ ಕಂಟಕವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ನನಗೆ ರಾಮನನ್ನು ಕಳಿಸಿಕೊಡುವಂತ ದಶರಥ ಮಹಾರಾಜನಲ್ಲಿ ಕೇಳ್ತಾರೆ ವಿಶ್ವಾಮಿತ್ರರು. ಆಗ ದಶರಥ ಮಹಾರಾಜ ಒಪ್ಪೋದಿಲ್ಲ, ಯಾಕೆಂತಂದರೆ ಅವನಿಗೆ ಪುತ್ರ ವ್ಯಾಮೋಹ, ರಾಮನನ್ನು ಬಿಟ್ಟು ಒಂದು ದಿವಸವೂ ಸಹಿತವಾಗಿ ತಾನಿರಲಾರೆ, ರಾಮನು ನನ್ನ ಜೊತೆಯಲ್ಲೇ ಇರಬೇಕು, ರಾಮನು ಅರಮನೆಯಲ್ಲೇ ಇರಬೇಕು, ನನ್ನ ಸಂಗಡ ಇರಬೇಕು, ನಾನು ಬೇಕಾದ್ರೆ ಬರ್ತೇನೆ ಅಂತ ಹೇಳ್ತಾನೆ. ಆದರೆ ನೀನು ನಿನ್ನನ್ನು ನಾನು ಕೇಳ್ತಾ ಇಲ್ಲ, ರಾಮನನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡು ಅಂತ ಕೇಳ್ತಾ ಇದ್ದೇನೆ ಅಂತ ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ ವಿಶ್ವಾಮಿತ್ರ. ಅದು ರಾಮನನ್ನು ಕಳಿಸಿಕೊಡು, ರಾಮನನ್ನು ಕಳಿಸಿಕೊಡು ಅಂತ ಒತ್ತಿ ಒತ್ತಿ ಹೇಳಿದಂತಹ ಸಂದರ್ಭದಲ್ಲಿ ವಸಿಷ್ಠ ಮಹರ್ಷಿಗಳು ಸಹಿತವಾಗಿ ಕೆಲವು ಸೂಚನೆಯನ್ನು ಕೊಡ್ತಾರೆ ದಶರಥ ಮಹಾರಾಜನಿಗೆ. ಆ ಸೂಚನೆಯನ್ನು ಅನುಸರಿಸಿ ರಾಮನನ್ನು ಒಬ್ಬನೇ ಅಲ್ಲ, ಅವನ ಜೊತೆಯಲ್ಲಿ ಲಕ್ಷ್ಮಣನನ್ನು ಸಹಿತವಾಗಿ ಕಳಿಸ್ಲಿಕ್ಕೆ ಒಪ್ಪಿಕೊಳ್ತಾನೆ. ರಾಮ ಮತ್ತು ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಒಟ್ಟಿಗೆ ಯಜ್ಞ ಸಂರಕ್ಷಣೆಗಾಗಿ ಕಳಿಸಿರ್ತಕ್ಕಂತಹ ಸನ್ನಿವೇಶವೇ ಇದಾಗಿರ್ತಕ್ಕಂಥದ್ದು.